ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಪ್ರಾರ್ಥನೆ ಒಂದು ವಿಶೇಷ ಸೌಭಾಗ್ಯ ರೇ ಪ್ರಿಂಟ್ಸ್ ಪುಟ ಫೈವ್ ಜೀರೋ ಟೂ ಒನ್ ಪುಟದ ಸಂಖ್ಯೆ ಅರವತ್ನಾಲ್ಕು ಅರವತ್ತ ಐದು ಅನ್ಯ ಜಾತಿಯವರು ಮಾಡುವ ವ್ಯರ್ಥವಾದ ಪುನರಾವರ್ತನ ವಿಜ್ಞಾಪನೆಗಳು ಅನ್ಯ ಜಾತಿಯವರೆಲ್ಲರೂ ಅಥವಾ ಅನ್ಯ ಜನರೆಲ್ಲರೂ ಅಂದರೆ ಲೋಕದಲ್ಲಿರುವವರೆಲ್ಲರೂ ಪ್ರಪಂಚವನ್ನು ತೊರೆದು ಕ್ರಿಸ್ತನ ಮೂಲಕ ದೇವರೊಡನೆ ಒಡಂಬಡಿಕೆಯ ಸಂಬಂಧಕ್ಕೆ ಬಂದಿರುವುದಿಲ್ಲ ಇಂಥ ಹೊರಗಿನವರು ತಮಗೆ ಇರುವ ಒಂದೇ ಮಾರ್ಗವನ್ನು ಅಂದರೆ ದೇವಾನುಗ್ರಹಕ್ಕೆ ಸೇರಲು ಇರುವ ಒಂದೇ ಬಾಗಿಲಿನ ವಿಷಯವಾಗಿ ಅರ್ಥ ಮಾಡಿಕೊಳ್ಳದೆ ತಾವು ಅಧಿಕವಾಗಿ ಹೇಳುವುದರಿಂದ ಕೇಳಲ್ಪಡುವವೆಂದು ಆದುದರಿಂದ ಪ್ರಾರ್ಥನೆಯಲ್ಲಿ ಪದೇ ಪದೇ ಹೇಳುವುದಾಗಿ ವ್ಯರ್ಥ ಕಲ್ಪನೆ ಮಾಡಿಕೊಳ್ಳುತ್ತಾರೆ ಕೆಲವರು ಪ್ರಾರ್ಥನಾ ಚಕ್ರಗಳನ್ನು ಬಳಸುವರು ಇತರರು ಮಣಿಗಳನ್ನು ಬಳಸುವರು ಮತ್ತು ಇನ್ನೂ ಇತರರು ಕೆಲವು ಉದ್ಗಾರಗಳನ್ನು ನೂರಾರು ಬಾರಿ ಪುನರಾವರ್ತನೆ ಮಾಡುವರು ಏಸುವಿನ ಹಿಂಬಾಲಕರ ಹೊರತಾಗಿ ಯಾರ ಪ್ರಾರ್ಥನೆಯು ಕೇಳಲ್ಪಡುವುದಿಲ್ಲ ಮತ್ತು ಏಸು ಇವರಿಗೆ ದೀರ್ಘವಾದ ಪ್ರಾರ್ಥನೆಯು ತಂದೆಯಿಂದ ಅಂಗೀಕಾರವಾಗಬಲ್ಲದೆಂದು ನೆನೆಸಬೇಡಿರೆಂದು ಪ್ರಬೋಧಿಸಿ ಹೇಳಿರುವನು ಸುದೀರ್ಘವಾದ ಪ್ರಾರ್ಥನೆಯನ್ನು ಮಾಡುವ ಅಗತ್ಯವಿಲ್ಲ ಏಕೆಂದರೆ ಏಸುವು ಹೇಳಿರುವುದು ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುವುದನ್ನು ಆತನಿಗೆ ತಿಳಿದದೆ ಹೀಗಿದ್ದರೆ ನಾವು ಏಕೆ ತಾನೇ ಕೇಳಿಕೊಳ್ಳಬೇಕು ಏಕೆಂದರೆ ಇದು ದೈವಿಕ ಏರ್ಪಾಡು ಮತ್ತು ಇದು ಸ್ಪಷ್ಟವಾಗಿ ನಮ್ಮ ನಂಬಿಕೆಯನ್ನು ಉತ್ತೇಜಿಸಬೇಕೆಂಬ ಉದ್ದೇಶಕ್ಕಾಗಿ ಮತ್ತು ಇದು ನಮಗೆ ಉತ್ತಮವಾದ ಹಾಗೂ ಪದೇ ಪದೇ ಹೆಚ್ಚಿನ ಆಶೀರ್ವಾದವನ್ನು ನೀಡುವ ಸಲುವಾಗಿರುವುದು ದೇವರು ಹೀಗೆ ತಾನು ಪ್ರೀತಿಸುವ ಮತ್ತು ಅಧಿಕವಾಗಿ ಪ್ರಯೋಜನವಾಗುವ ಅಭ್ಯಾಸಗಳ ವಿಷಯವಾಗಿ ತಿಳುವಳಿಕೆ ಹೇಳುವ ತನ್ನ ಪ್ರಿಯರಾದ ಮಕ್ಕಳೊಡನೆ ನಡಕೊಳ್ಳುವಂತೆ ನಮ್ಮೊಡನೆ ನಡೆಕೊಳ್ಳುವನು ಯೇಸುವು ಸುದೀರ್ಘವಾದ ಪ್ರಾರ್ಥನೆಗಳನ್ನು ಅರ್ಪಿಸಬೇಕೆಂದಿದ್ದಾಗ ಅವುಗಳನ್ನು ಎಲ್ಲರೂ ನೋಡುವಂತೆ ಮಾಡುತ್ತಿರಲಿಲ್ಲ ಅವನು ಏಕಾಂತವಾಗಿ ಬೆಟ್ಟವನ್ನೇರಿ ಹೋಗುತ್ತಿದ್ದನು ಆತನ ಹಿಂಬಾಲಕರ ವಿಷಯವಾಗಿಯೂ ಹೀಗೆಯೇ ಅವರು ಬೇರೆ ಹೋಗಿ ತಂದೆಯ ಅನ್ಯೋನ್ಯತೆಗೆ ಮುಖ್ಯವಾಗಿ ಏಕಾಂತದಲ್ಲಿ ಸೇರಬೇಕು ಹೀಗೆದರೂ ಕರ್ತನ ಜನರು ಕೂಡಿ ಬಂದಿರುವಾಗ ಪ್ರಾರ್ಥನೆಯಲ್ಲಿ ಬಹಿರಂಗವಾಗಿ ಪಾಲುಗೊಳ್ಳುವುದು ವಿಶೇಷವಾಗಿ ಮಾನ್ಯ ಮಾಡಲಾಗಿದೆ